ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 2 ಡೇಸ್ ಆಗಿತ್ತು ನಾನು ಬ್ಲಾಗ್ನ ಮಾಡಿ, ಹಳೆ ವೀಡಿಯೋಸ್ ಇತ್ತು ಅದನ್ನೇ ಹಾಕ್ತಾ ಇದ್ದೆ. ಹುಷಾರಿಲ್ದಿರೋದ್ರಿಂದ ಕೆಮ್ಮು ಸಿಕ್ಕಾಪಟ್ಟೆ, ಕೋಲ್ಡು, ತಲೆನೋವು, ಫೀವರು ಎಲ್ಲ ಒಟ್ಟೊಟ್ಟಿಗೆನೆ ಆಗೋಗಿದೆ. ಕೆಮ್ಮು ಜಾಸ್ತಿ ಇರೋದ್ರಿಂದ ಮಾತಾಡೋಕ್ಕಾಗಲ್ಲ, ಕೆಮ್ಮು ಬರ್ತಾನೆ ಇರುತ್ತೆ ಅಂತಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ, ರೆಸ್ಟ್ ಮಾಡಿಬಿಡೋಣ ಅಂತಂದ್ಬಿಟ್ಟು. ಸೊ ಇವತ್ತು ಸ್ವಲ್ಪ ಓಕೆ ಅಂತ ಅನಿಸ್ತು, ಒಂದು ವೀಡಿಯೋ ಇತ್ತು. ಹಾಗೆ ಇವಾಗ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತಂದ್ಬಿಟ್ಟು ಬ್ಲಾಗ್ನ ಸಹ ಹಾಗೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿನ ಬ್ಲಾಗ್ ಬನ್ನಿ ಶೇರ್ ಮಾಡ್ತೀನಿ. ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸುಮಾರು ಜನ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಇವತ್ತಿನ ಬ್ಲಾಗು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಂದರೆ ಹಸುಗಳಿಗೆ ಹುಷಾರಿಲ್ಲ ಅಂತಂದರೆ, ಸೊ ಆವಾಗವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಆ ವೀಡಿಯೋ ಇತ್ತು, ಅದನ್ನು ಶೇರ್ ಮಾಡ್ತೀನಿ. ಈ ಸಮ್ಮರ್ ಬಂತು ಅಂದರೆ, ನೀವು ಬೇಸಿಗೆಗಾಲದಲ್ಲಿ ಮಕ್ಳಿಗೆ ರಜಾ, ಮಕ್ಕಳದ್ದು ಡಿಮ್ಯಾಂಡ್ ಜಾಸ್ತಿ, ಮನೇಲಿದ್ದರೆ ಅದು ಮಾಡಿಕೊಡು, ಇದು ಮಾಡಿಕೊಡು, ಅದು ಬೇಕು, ಇದು ಬೇಕು, ಅದೇ ಥರ ಆಯಿತು. ಇವತ್ತು ನಮ್ಮ ಮನೇಲೂ ಅದೇ ಥರ, ಗಗನ ಅವಳಲ್ಲ, ದೊಡ್ಡವರು ಅಷ್ಟೊಂದು ಏನು ಕೇಳೋದಿಲ್ಲ. ಈ ಪುಟ್ಟ ಮಕ್ಕಳು ಇರ್ತಾರಲ್ವಾ, ಅವ್ರನ್ನ ಸುಧಾರಿಸೋದು ತುಂಬ ಕಷ್ಟ. ರಜಾಗಳ ಟೈಮಲ್ಲಿ ಪ್ರತಿದಿನ ಅವ್ರ ಜೊತೇಲಿ ಮತ್ತೆ, ಯಾಕಂದರೆ ಏನೇನೋ ಒಂದೊಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ, ಅದು ಮಾಡಿಕೊಡು, ಇದು ಮಾಡಿಕೊಡು, ಅದು ತೊಗೊಡು, ಇದು ತಗೊಂಡು ಅಂತ. ಸೊ ಅದೇ ರೀತಿ ಇವತ್ತು ಗಗನಗೂ ಅಷ್ಟೇ, ಫ್ರೆಂಡ್ಸ್ ಎಲ್ಲ ಕಾಲು ಚೆನ್ನ ಹಾಕ್ಕೊಂಡ್ಬಿಟ್ಟಿದ್ದಾರೆ. ನಂಗೆ ಕಾಲು ಚೆನ್ನ ಬೇಕೇ ಬೇಕು, ಆ್ಯಕ್ಚುಲಿ ಎಳೆದಿತ್ತು, ಸ್ವಲ್ಪ ಗೆಜ್ಜೆ ಎಲ್ಲ ಕಟ್ ಕಟ್ಟಾಗಿ ಹೋಗಿತ್ತು, ಕಾಲು ಚೆನ್ನ ಬೇಕು ಅಂತ. ಸೊ ಯಾವಾಗ ಹೋಗಿದ್ದು ನಾವು, ಮೊನ್ನೆ ರೀಸೆಂಟಾಗಿ ಹೋಗಿದ್ವಿ. ಸೊ ಆ ಕಾಲು ಚೆನ್ನ ಹಾಕ್ಬಿಟ್ಟು ಕಾಲು ಚೆನ್ನ ತಂದೆ, ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಆ ರೀತಿ ಈ ಮಕ್ಕಳನ್ನ ಸುಧಾರಿಸೋದು ತುಂಬ ಅಂದರೆ ತುಂಬ ಕಷ್ಟ. ಯಾವಾಗ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸ್ಬಿಟ್ಟಿದೆ. ಪ್ರತಿದಿನ ಏನೇನೋ ಒಂದೊಂದು, ಇವತ್ತಾಗಲೇ ಕ್ಯಾರೆಟ್ ಹಲ್ವಾ ತಿನ್ನಬೇಕು, ನಾನು ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂತ ಕೂತಿದ್ದಾಳೆ. ಬ್ಲಾಗ್ ಹಾಕ್ಬಿಡೋಣ, 2 ಡೇಸ್ ಆಯಿತು ನಾನು ವೀಡಿಯೋ ಹಾಕಿ. ಸೊ ಹಾಗೆ ಮೀಶೋಲ್ಲಿ ಒಂದು ಡ್ರೆಸ್ ತೊಗೊಂಡಿದ್ದೆ, ಮತ್ತು ಗಗನಗೊಂದು ಗೋರೋಡ್ ಆ್ಯಪಲ್ಲಿ ಒಂದು ಡ್ರೆಸ್ ತೊಗೊಂಡಿದ್ದೆ, ತುಂಬ ಚೀಪ್ ಆ್ಯಂಡ್ ಬೆಸ್ಟು ಅಂತ ಅನಿಸ್ತು. ಹಾಗೆ ನಿಮ್ಗೆ ಯಾರಿಗಾನ ಇಷ್ಟ ಇದ್ದರೆ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ತುಂಬ ರೀಸನಬಲ್ ಪ್ರೈಸು ಸಹ ರಿವ್ಯೂಸ್ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದು ಡ್ರೆಸ್ ನೋಡೋಣ, ತೊಗೊಳೋಣ, ಹೇಗಿರುತ್ತೆ ಅಂತಂದ್ಬಿಟ್ಟು ಚೆಕ್ ಮಾಡಿದೆ. ಬಟ್ ಡ್ರೆಸ್ಸು ತುಂಬ ಚೆನ್ನಾಗಿದೆ, ಶೇರ್ ಮಾಡ್ತೀನಿ. ನಾನು ಈ ಡ್ರೆಸ್ ಬಂದುಬಿಟ್ಟು ಮೀಶೋಲ್ಲಿ ತೊಗೊಂಡಿದ್ದು, ಇದರದ್ದು ಕೋಡ್ ಬೇಕಾದರೂ ಸಹ ಹಾಕಿರ್ತೀನಿ, ಸೈಡಲ್ಲಿ ಪಿಕ್ ಆ್ಯಡ್ ಮಾಡಿರ್ತೀನಿ ಯಾವ ರೀತಿ ಇರುತ್ತಂತ. ಕಾಟನ್ನು ಕೆಳಗಡೆ ಫುಲ್ ಲೆಂತ್ ಬರುತ್ತೆ, ಫ್ರಿಲ್ ಇದೆ, ಹಿಂದೆ ಟೈಯಿಂಗ್ ಇದೆ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಬೇಸಿಗೆ ಕಾಲದಲ್ಲಿ ಈ ಥರ ಡ್ರೆಸ್ ಅಂದರೆ ಕಾಟನ್ನು ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ತೊಗೊಂಡೆ, ಚೆನ್ನಾಗಿದೆ. ಇದು ಪ್ರೈಸು ಗೊತ್ತಿಲ್ಲ, ಗ್ಯಾಪ್ನ ಇಲ್ಲ. ಸೊ ಇದೊಂದು ಮೀಶೋಲ್ಲಿ ತೊಗೊಂಡಿದ್ದು, ಇದ್ರ ಹೋಗ್ತೀನಿ. ಮತ್ತು ಇದು ಬಂದುಬಿಟ್ಟು ಗಗನದು ಗೋರೋಡ್ ಆ್ಯಪಲ್ಲಿ ತೊಗೊಂಡಿದ್ದು, ಅಲ್ಲಿ ನೀವು ಚೆಕ್ ಮಾಡಿ ಅಂದರೆ ತುಂಬ ರೀಸನಬಲ್ ಪ್ರೈಸು ಸಹ. ಸೊ ಇದು ಸೇಮ್ ಅದೇ ಥರ ಇದೆ, ಇಬ್ಬರು ಒಂದೇ ಥರ ತೊಗೊಂಡಿದ್ದು, ಫ್ರಿಲ್ ಫ್ರಿಲ್ ಆಗಿರೋದು. ಮತ್ತು ಇಲ್ಲಿ ಎಲಾಸ್ಟಿಕ್ ಇದೆ. ಈ ಡ್ರೆಸ್ ಹೇಗೆ ಅಂದರೆ ಈ ಥರ ಶೋಲ್ಡರ್ ಮೇಲೆ ಹಾಕ್ಕೊಬೋದು, ಚೆನ್ನಾಗಿದೆ. ಮತ್ತು ಇದು ಗಗನ ವೇರ್ ಮಾಡಿದಾಗ ನಾನು ತೋರಿಸ್ತೀನಿ. ಇದೊಂದು ಸಿಂಗಲ್ ಈ ಥರ ಸ್ಟ್ಯಾಪ್ ಬಂದಿದೆ, ತುಂಬ ಚೆನ್ನಾಗಿದೆಲ್ಲ, ಫುಲ್ ಎಲಾಸ್ಟಿಕ್ಕು ಇಷ್ಟ ಆಯಿತು. 300 ಏನಾಯಿತು, ಚೆನ್ನಾಗಿದೆ. ಮತ್ತು ಇಲ್ಲೂ ಎಲಾಸ್ಟಿಕ್ ಇದೆ. ಸೊ ಇದೆರಡು ಬಂದಿತ್ತು, ಹಾಗೆ ಶೇರ್ ಮಾಡಿಬಿಡೋಣ ಅಂತಂದ್ಬಿಟ್ಟು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶೇರ್ ಮಾಡ್ತೀನಿ. ಪ್ಲೀಸ್ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಬೇಗ ಬೇಗ ಕೆಲಸ ಮಾಡ್ಕೊಬಿಡೋಣ ಅಂತ, ಯಾಕಂದರೆ ಇವತ್ತು ಹೊರಗಡೆ ಹೋಗಬೇಕು. ಸೊ ಸಗಣಿ ಹಾಕಿ ರಂಗೋಲಿ ಬಿಟ್ಬಿಡೋಣ ಅಂತ. ನನಗೆ ಯಾವಾಗಲೂ ಬಾಗಿಲಲ್ಲಿ ಈ ರೀತಿ ಸಗಣಿ ಸಾರಿಸಿ ರಂಗೋಲಿ ಬಿಡೋಕೆ ತುಂಬ ಇಷ್ಟ. ಯಾಕಂದರೆ ಮನೆಗೆ ಮೇನ್ ಅಟ್ರ್ಯಾಕ್ಟಿವ್ ಅಂದ್ರೇ ನಾವು ರಂಗೋಲಿ ಬಿಟ್ರೇ ಒಂದು ಮನೆಗೆ ಒಂದು ಕಳೆ ಅಂತ ಹೇಳ್ಬೋದು. ಸೊ ಫೈನಲಿ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು, ಈಗ ಹಸುಗಳ ಮನೆ ಕಡೆ ಹೋಗೋಣ ಅಂತ. ಬೇಗ ಬೇಗ ಮಾಡ್ಕೊಡೋಣ ಕೆಲಸನ, ಹೊರಗಡೆ ಹೋಗಬೇಕು ಎಂತಕ್ಕೆ ಎತ್ತ ಅಂತ ಹೇಳ್ತೀನಿ. ಸೊ ಈ ಕಡೆ 3 ಹಸುಗಳಿಗೆ ಮೈ ತೊಳೆದಿಲ್ಲ, ಸೊ ಮೈ ತೊಳೆದು ಬಿಡೋಣ ಅಂತ. ನಮಗೆ ಹೇಗೆ ಅಂದರೆ ಫಸ್ಟು ಹಸುಗಳ ಕೆಲಸ ಮುಗಿಸ್ಕೊಂಬಿಡೋಣ ಫಸ್ಟು ಅಂತಂದ್ಬಿಟ್ಟು. ಸೊ ಮೈ ತೊಳೆದು
ಬೇಗ ಪೂಜೆ ಮಾಡಿ ಹೊರಗಡೆ ಹೋಗೋಣ ಅಂತ, ಯಾಕಂದರೆ ಬಿಸಿಲಾಗೋದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಗಗನಗೋಸ್ಕರನೇ ಇವತ್ತು ಆಚೆ ಹೋಗ್ತಾ ಇರೋದು. ಅವಳಿಗೆ ಹೇಗೆ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ತುಂಬ ಹಠ ಜಾಸ್ತಿ, ಅದಕ್ಕೋಸ್ಕರಿಂದ. ಸೊ ಫೈನಲಿ ಪೂಜೆ ಮಾಡಿದ್ದಾಯಿತು, ಅಡುಗೆ ಮನೇನೂ ಎಲ್ಲ ಕ್ಲೀನ್ ಆಯಿತು. ಈಗ ಒಂದು ಸ್ವಲ್ಪ ಹೂವು ಆಯಿತು ಮುಡ್ಕೊಳ್ಳೋಣ ಅಂತಂದ್ಬಿಟ್ಟು ಗಿಡದಲ್ಲಿ, ನಮ್ಮ ಗಿಡದಲ್ಲಿ ಸಿಕ್ಕಿರುವಂಥ ಹೂವು ನಾನು ಈ ರೀತಿ ಕಟ್ಟಿಟ್ಬಿಡ್ತೀನಿ. 2 ದಿವಸ ಆದರೂ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಈಗ ರೆಡಿಯಾಗಿದ್ದಾಯಿತು. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ದೆ, ಯಾವಾಗಲೂ ಪಾತ್ರೆ ತೊಳೆಯೋದಿದೆಲ್ಲ ಶೇರ್ ಮಾಡೋದು ಅಷ್ಟೊಂದು ಇದಾಗಿರಲ್ಲ ಅಂತಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತಂದ್ಬಿಟ್ಟು. ಸೊ ಈಗ ಆಲ್ಮೋಸ್ಟು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ನಾನು ರೆಡಿಯಾಗಿದ್ದೀನಿ. ಸೊ ಹಸ್ಬೆಂಡ್ ಸ್ವಲ್ಪ ಹಸುಗಳ ಮನೆಗೆ ಹೋಗಿದ್ದಾರೆ, ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಅದನ್ನೆಲ್ಲ ಬಿಡೋಣ, ಬಿಸಿಲು ತಟ್ಟಬಾರ್ದು ಹಸುಗಳಿಗೆ ಅಂತ ಅಂದ್ಬಿಟ್ಟು. ಸೊ ಈಗ ನೀವು ನೋಡ್ಬೋದು, ಪೂಜೆ ಸಹ ಮುಗಿಸಿದ್ದೀನಿ. ಈಗೇನೇ ಇದು ಇನ್ನು ಹೊರಡೋದೆ ಎಲ್ಲಿಗೆ ಅಂತಂದರೆ ಜೋಸನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗೋಣ. ಸೊ ಹಾಗೆ ಸ್ವಲ್ಪ ಬಿಡ್ದಿಯಲ್ಲೂ ಸ್ವಲ್ಪ ಕೆಲಸ ಇರೋದ್ರಿಂದ, ಸೊ ಹಾಗೆ ಏನು ಕೆಲಸ ಏನು ಅನ್ನೋದು ಕಂಪ್ಲೀಟಾಗಿ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹಾಗೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ. ಈಗ ನಾವು ಹೋಗ್ತಾ ಇರೋದು ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ನಾವು ಹಸುಗಳಿರೋ ಮನೆಯಲ್ಲಿ ಎಲ್ಲರೂ ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ನಮ್ಮೂರವರು ಎಲ್ಲರೂ ಹೋಗ್ತಾ ಇರ್ತಾರೆ ಹಸುಗಳಿಗೆ ಹುಷಾರು ಇಲ್ಲದಿರೋಗ, ಮತ್ತು ಹಸುಗಳ ಕರು ಹಾಕಿದಾಗ, ಇಲ್ಲ ಏನನ್ನ ಹರಕೆ ಮಾಡ್ಕೊಂಡಿರ್ತಾರೆ. ಸೊ ಆವಾಗವಾಗ ಹೋಗಬೇಕು, ಯಾಕಂದರೆ ಹಸುಗಳು ಇರೋ ಮನೇಲಿ ಆವಾಗವಾಗ ಬಸವೇಶ್ವರಂಗೆ ಹೋಗಬೇಕು. ನಾವು ಆವಾಗವಾಗ ಹೋಗ್ತಾ ಇರ್ತೀವಿ, ಹಸುಗಳ ಕರು ಹಾಕಿದಾಗ ಹಾಲು ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು. ಸೊ ಈ ರೀತಿ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಸೊ ಇವತ್ತು ನಾನು ಬಂದು ತುಂಬ ದಿನಗಳಾಗಿತ್ತು, ಅದಕ್ಕೆ ಹಾಗೆ ಹೋಗ್ಬಿಟ್ಟು ಹಾಗೆ ಬಿಡದಿಗೆ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಏನಂದರೆ ಇಲ್ಲಿ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋದರೆ ಇಲ್ಲಿ ತೀರ್ಥ ತಗೊಂಡೋಗಿ ಹಾಕಿದ್ರೆ ಸೊ ಹಸುಗಳು ಚೆನ್ನಾಗಿರ್ತವೆ, ಹುಷಾರು ತಪ್ಪೋದಿಲ್ಲ ಅಂತಂದ್ಬಿಟ್ಟು ಒಂದು ನಂಬಿಕೆ. ಸೊ ಅದಕ್ಕೋಸ್ಕರದಿಂದ ಆವಾಗವಾಗ ಬಂದು ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಬಿಲೀವ್ ಮಾಡ್ತಾರೆ, ಪ್ರತಿಯೊಬ್ಬರು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ, ಅಷ್ಟು ಪವರ್ಫುಲ್ ಬಸವಣ್ಣ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ, ಮೊದಲು ಚಿಕ್ಕದು ದೇವಸ್ಥಾನ ಇತ್ತು, ಈಗ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಸೊ ದೇವಸ್ಥಾನ ಹತ್ರನೇ ಇರೋದು, ಕೆರೆ ಇದೆಲ್ಲ. ಸೊ ಇಲ್ಲೆಲ್ಲ ಪುಟ್ ಪುಟ್ ದೇವಸ್ಥಾನ ಅಂದರೆ ಅಂಥದ್ದು, ಮತ್ತು ಒಂದು ಹೆಣ್ಣು ದೇವ್ರದ್ದು ದೇವರಿದೆ, ಮತ್ತು ಚೆನ್ನಾಗಿದೆ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡೋದಕ್ಕೆ. ಸೊ ಫೈನಲಿ ನಾವು ಇಲ್ಲಿ ಮುಗಿಸ್ಕೊಂಡು ಬಿಡ್ದಿಗೆ ಹೋಗೋಣ ಅಂತ, ಗಗನಾಗೆ ಕಾಲ್ಚೇನ್ ತರೋಣ ಅಂತ ಅಂದ್ಬಿಟ್ಟು. ಸೊ ಪೂಜೆ ಎಲ್ಲ ಆಯಿತು, ಈಗ ಫಸ್ಟು ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಹೋಗೋಣ ಅಂತ, ಯಾಕಂದರೆ ಇವತ್ತು ನಾವು ನಾನ್ ವೆಜ್ ತಿನ್ನೋಲ್ಲ, ವೆಜ್ ತಿನ್ನೋದು. ಸೊ ಅದಕ್ಕೆ ಊಟ ಮುಗಿಸ್ಕೊಂಡು ಮಗುಗೆ ಕಾಲ್ಚೇನ್ ತರಬೇಕಾಗಿತ್ತಲ್ವ, ಸೊ ಫೈನಲಿ ತೊಗೊಂಬಂದ್ವಿ. ಅವಳು ಖುಷಿ ಆಯಿತು, ಅವಳಿಗೆ ಈ ಥರ ಎಲ್ಲ ಅಂದರೆ ಟ್ರೆಡಿಷ್ನಲ್ಗಿರೋಕ್ಕೆ ಇಷ್ಟ, ಕಾಲ್ಚೇನ್ ಹಾಕ್ಕೊಬೇಕು, ಬಳೆ ಹಾಕ್ಕೊಬೇಕು. ಸೊ ಈ ರೀತಿ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಬಿಟ್ಟಿದ್ದಾರಂತೆ ಒಂದೇ ಹಳ, ಅಯ್ಯೋ ನಾ ಎಲ್ಲ ಹಾಕ್ಕೊಂಡಿದ್ದಾರೆ, ನಾನು ಹಾಕ್ಕೊಂಡಿಲ್ಲ, ನೀನೇನು ತಕ್ಕೊಳ್ಳಲ್ಲ ಅಂತ ಅಳ್ತಾ ಇದ್ಲು. ಸೊ ಅಂದರೆ ಅವಳಿಗೆ ಹೇಳಿಲ್ಲ, ನಾನು ಹಸ್ಬೆಂಡ್ ಹೋಗ್ಬಿಟ್ಟು ಹಸ್ಬೆಂಡು ನಡಿ ಹೋಗೋಣ ಮಗುಗೆ ತೊಗೊಂಬಂದು ಕೊಟ್ಬಿಡೋಣ ಅಂತಂದು. ಸೊ ಚೆನ್ನಾಗಿತ್ತು, ಖುಷಿಪಟ್ಲು. ಈ ರಜಾ ಟೈಮಲ್ಲಿ ಮಕ್ಕಳನ್ನ ನಿಜ ಸುಧಾರಿಸೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಸೊ ಇವತ್ತು ಅವಳಿಗೋಸ್ಕರನೇ ನಾವು ಹೊರಗಡೆ ಹೋದ್ವಿ. ಸೊ ಫೈನಲಿ ಇಷ್ಟ ಆಯಿತು ಅವಳಿಗೆ. ಆಮೇಲೆ ಭರ್ತ ಕಡಲೆಪುರಿ ತಂದಿದ್ವಿ, ಕಡಲೆಪುರಿ ಖಾರ ಮಾಡೋಣ, ಒಗ್ಗರಣೆ ಹಾಕಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಸೊ ಇದು ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ, ನಾವು ಆಚೆ ಇಡಬಾರ್ದು, ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿ ಬಾಕ್ಸ್ ಅಂದರೆ ಮುಚ್ಚಳನ ಟೈಟಿಗೆ ಹಾಕಿಟ್ಟರೆ ಒಂದು ತಿಂಗಳಾದರೂ ಏನೂ ಆಗೋಲ್ಲ, ಕ್ರಿಸ್ಪಿಯಾಗೇ ಇರುತ್ತೆ, ಮೆತ್ತ ಮೆತ್ತಗೆ ಆಗೋದಿಲ್ಲ. ಸೊ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಒಂದು 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಏನಂದರೆ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ, ಫ್ರೈ ಮಾಡ್ಕೊಂಡಾದಮೇಲೆ, ಯಾಕಂದರೆ ಬೆಳ್ಳುಳ್ಳಿ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಕಡಲೆಪುರಿಗೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ ಆಲ್ಮೋಸ್ಟ್ ಫ್ರೈ ಆಯಿತು. ನೆಕ್ಸ್ಟ್ ಇದಕ್ಕೆ ರುಚಿಗೆ ಅಷ್ಟೇ ಒಂದು 5 ಒಣಗಿದ ಮೆಣಸಿನ್ಕಾಯಿ ಹಾಕ್ತೀನಿ. ಇದಕ್ಕೆ ಲಾಸ್ಟ್ ನಾವು ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಒಣಗಿದ ಮೆಣಸಿನ್ಕಾಯಿ ಜಾಸ್ತಿ ಹಾಕೋದಿಲ್ಲ, ಅದಕ್ಕೋಸ್ಕರಿಂದ. ಸೊ ಎಲ್ಲ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಈಗ ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಸೊ ಇದು ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಬೇಕಾಗತ್ತೆ, ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ನಾನು ಇದಕ್ಕೆ ಹುರುಗಡಲೆ ಹಾಕ್ತಾಯಿದ್ದೀನಿ. ಸೊ ಹುರುಗಡಲೆ ಹಾಕಾದ್ಮೇಲೂ ಫ್ರೈ ಮಾಡ್ಕೊಬೇಕಾಗತ್ತೆ. ನೀವು ಬೇಕಂದರೆ ಇದಕ್ಕೆ ಒಣಗಿದ ಕೊಬ್ಬರಿ ಬರುತ್ತಲ್ವ, ಅದನ್ನ ಕಟ್ ಮಾಡಿಬಿಟ್ಟು ಸಹ ಹಾಕ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಹಾಕಿಲ್ಲ, ಸೊ ಬೇಕು ಅಂದಾಗ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಮತ್ತು ಈಗ ಇದಕ್ಕೆ ಗೋಡಂಬಿ ಸಹ ಹಾಕ್ಬೋದು, ಚೆನ್ನಾಗಿರುತ್ತೆ.
ಸೊ ಈಗ ಇದನ್ನೆಲ್ಲ ಫ್ರೈ ಮಾಡಿ ಎಲ್ಲ ಆದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ನಾನು ಫಸ್ಟೇ ಕರ್ಬೇವಿನ ಸೊಪ್ಪು ಯಾವುದಕ್ಕೂ ಹಾಕಲ್ಲ, ಯಾಕಂದರೆ ಎಲ್ಲ ಒಂಥರ ಬಾಡೋದಂಗೆ ಆಗಿಬಿಡುತ್ತೆ, ಟೇಸ್ಟ್ ಕೊಡೋದಿಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಿದ್ದೆ, ನಾನು ಮಧ್ಯದಲ್ಲಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಫ್ಲೇವರು ಅಂತಂದ್ಬಿಟ್ಟು ಈ ಥರ ಮಧ್ಯದಲ್ಲಿ ಕರ್ಬೇವಿನ ಸೊಪ್ಪು. ಅಡುಗೆಗಳಿಗೂ ಅಷ್ಟೇ ಆ ಥರ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಸೊ ಈಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಆ್ಯಕ್ಚುಲಿ ಜಾಸ್ತಿ ಹಾಕಬೇಕು, ನಾನು ಸ್ವಲ್ಪನೇ ಹಾಕಿದೆ. ಸೊ ಈಗ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡೆಲ್ಲ ಆದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಏನು ಆ್ಯಡ್ ಮಾಡ್ತೀನಿ ಅಂದರೆ ಸ್ವಲ್ಪ ಅರಶಿನ ಹಾಕ್ತೀನಿ, ಮತ್ತು ರುಚಿಗೆ ಉಪ್ಪು, ಅಂದರೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕಬೇಕು. ಯಾಕಂದರೆ ಕೆಲವೊಂದ್ಸತಿ ಕಡಲೆಪುರಿ ನಾವು ಸಪ್ಪೆ ಕಡಲೆಪುರಿನೂ ತೊಗೊಂಡಿರ್ತೀವಿ, ಕೆಲವೊಂದ್ಸತಿ ಉಪ್ಪಿಂದು ಬರುತ್ತೆ ಅದು ಹಾಕಿರ್ತೀವಿ, ನೋಡಿಕೊಂಡು ನಾವು ಟೇಸ್ಟ್ಗೆ ಉಪ್ಪು ಹಾಕ್ಕೊಬೇಕಾಗತ್ತೆ. ಸೊ ನಾನೀಗ ಇದಕ್ಕೆ ಅರಶಿನ, ರುಚಿಗೆ ಬೇಕಾಗಿರೋಂಥ ಉಪ್ಪು ಮತ್ತು ಚಿಲ್ಲಿ ಪೌಡರು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಯಾಕಂದರೆ ಫಸ್ಟೇ ನಾವು ಚಿಲ್ಲಿ ಪೌಡರೆಲ್ಲ ಹಾಕ್ಬಾರ್ದು, ಯಾಕಂದರೆ ಫುಲ್ ಮನೆಯೆಲ್ಲ ಘಾಟ್ ಆಗಿಬಿಡುತ್ತೆ. ಸೊ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆಲ್ಲ ಹಾಕಬೇಕಾಗತ್ತೆ. ಸೊ ಇದು ತಣ್ಣಗೆ ಆದಮೇಲೆ ನೆಕ್ಸ್ಟು ನಾವು ಇದಕ್ಕೆ ಇದೆಲ್ಲ ಫುಲ್ ತಣ್ಣಗಾಗಬೇಕು. ಸೊ ಆ ಟೈಮ್ಗೆ ನಾವೇನು ಮಾಡಬೇಕಂದ್ರೆ ಕಡಲೆಪುರಿನ ಹಾಕಬೇಕಾಗತ್ತೆ. ಸೊ ಕಡಲೆಪುರಿ ಹಾಕ್ಬಿಟ್ಟು ಒಂದು ಮಿಕ್ಸ್ನ ಕೊಡಬೇಕಾಗತ್ತೆ. ಆ್ಯಕ್ಚುಲಿ ಸ್ನ್ಯಾಕ್ ಟೈಮ್ ಅಂದರೆ ಟೈಮ್ ಪಾಸ್ಗೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೀ ಜೊತೆಲಿ ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರಿಗೂ ಇಷ್ಟ ಆಗಿಬಿಟ್ಟು ಇವತ್ತು ಫೈನಲಿ ಹೋಗಿದ್ದಾಗ ಇದೆಲ್ಲ ಕಡಲೆಪುರಿ ತೊಗೊಂಡ್ಬಂದ್ವಿ. ಸೊ ಗ್ಯಾಪ್ನ ಮಾಡ್ಕೊಂಡೇ ಹೋಗ್ತು ಇಂಥ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತಂದ್ಬಿಟ್ಟು. ಸೊ ಈಗ ನಾನು ಕಡಲೆಪುರಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು ಫುಲ್ಲು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸೊ ಒಂದು ಬಾಕ್ಸ್ಗೆ ಸ್ಟೋರೇಜ್ ಮಾಡಿಕೊಂಡ್ರೆ ಫೈನಲಿ ಆಯಿತು. ಸೊ ಫ್ರೆಂಡ್ಸ್, ಈ ಬ್ಲಾಗು ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.